ನಾನು ನನ್ನನ್ನು ಒಮ್ಮೊಮ್ಮೆ ಕರ್ಕೊಂಡು ಹೋಗ್ತಾರೆ. ಒಂದು ನಿಮಿಷ ಕೇಳಿ, ನಾನು ಬೆಳಂದೂರು ಲೇಕಲ್ಲಿ ಹೋದ ತಕ್ಷಣವೇ ಎಚ್ ಎಲ್ ಇದ್ರವರೆಗೂ ನೀರು ಬಂದಿತ್ತು. ಅಲ್ಲಿ ನಮ್ಮ ಆಫೀಸರ್ಸ್ ಎಲ್ಲ ಹೇಳಿದ್ರು ಫೈರ್ ಫೈಟರ್ ಹತ್ತಿರಿ ಅಂದರು. ಅಲ್ಲಿ ಹೋಗದೆ ಬೇಡ ಅಂದರು ಮೊದಲು, ಆಮೇಲೆ ಫೈರ್ ಫೈಟರ್ ಹತ್ತಿರಿ ಅಂದರು. ನಾನು ಫೈರ್ ಫೈಟರ್ ಹತ್ತದಲ್ಲ ನನಗೆ ಗೊತ್ತು ಅಂತೇಳಿ ನಾನು ಜೀಪಲ್ಲೇ ಹೋದೆ. ಹಂಗೆ ನಮ್ಮನ್ನು ಒಮ್ಮೊಮ್ಮೆ ಕರ್ಕೊಂಡು ಹೋಗ್ತಾರೆ, ಹಂಗೆ ಅವ್ರು ಬೋಟಲ್ಲಿ ಕರ್ಕೊಂಡು ಹೋಗಿರ್ಬೋದು. ಇಟ್ ಈಸ್ ನಾಟ್ ಎ ಕಂಟೆಸ್ಟಿಂಗ್ ಇಶ್ಯೂ. ನಾನು ಬೋಟ್ನಲ್ಲಿ ಹೋಗಿದ್ದೆ, ಬೋಟ್ ಹೋಗ್ಬೇಕಂದ್ರೆ ನೀರು ಇರಲೇಬೇಕು, ನೀರಿಲ್ಲದೆ ಬೋಟ್ ಹೋಗಲ್ಲ. ಆಯ್ತು, ಓಕೆ. ಈ ಲಿಂಬಾವಳಿಯವರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ಅದರಿಂದ ಸಾಕು ಸಾಕ್ಷಿ ನಾನು ಪರವಾಗಿದೆ. ಸೊ ನೀರು, ನಾನು ನೀರು ಅವತ್ತು ಯಾಕೆ ಹೋದೆ ಅಂತಂದರೆ, ಮನೆಗಳಿಗೆಲ್ಲ ಯಾವ ಥರ ನೀರು ನುಗ್ಗಿದೆ ಅಂತ ನೋಡ್ಲಿಕ್ಕೋಸ್ಕರವಾಗಿ ಹೋದದ್ದು ಬೇರೆ ಮನೆಗಳಿಗೆಲ್ಲ. ಯಾಕಂದರೆ ಬಾಗಿಲುಗಳೆಲ್ಲ ಈ ಕಡೆನೇ ಇತ್ತು, ಮನೆ ಬಾಗಿಲುಗಳೆಲ್ಲ ಈ ಕಡೆಗೆ ಇತ್ತು. ನಾವು ಹೋದ ನೀರಿನ ಇದರಲ್ಲೇ ನೀರು ನಿಂತಿತ್ತಲ್ಲ, ಅದರಲ್ಲೇ ಬಾಗಿಲುಗಳೆಲ್ಲ ಇದ್ದವು, ಕಾರ್ಗಳೆಲ್ಲ ಮುಳುಗಿಕೊಂಡಿದ್ದವು. ಅಲ್ಲಿ ಒಂದು ಕಾರ್ ಇತ್ತು, ಲಿಂಬಾವಳಿಯವರ ಒಂದು ಕಾರು, ನಾನು ಹೋಗಿದ್ದ ಇದರಲ್ಲಿ ಕಾರ್ ಪೂರ ಮುಳುಗೋಗ್ಬಿಟ್ಟಿತ್ತು. ಕಾರು ಮುಳುಗೋಗ್ಬೇಕಾದ್ರೆ ಒಂದು ನಾಲ್ಕೈದು ಅಡಿ ನೀರು ಇರಲೇಬೇಕಲ್ಲ. ಸೊ ಅಷ್ಟರ ಮಟ್ಟಿಗೆ ನಾನು ಅವತ್ತು ಎಂಟತ್ತು ಕಡೆಗಳಿಗೆಲ್ಲ ಹೋಗಿದ್ದೆ. ನೀರು ಅನೇಕ ಕಡೆಗಳಲ್ಲಿ, ಆ ಒಂದರಲ್ಲಿ ಮಾತ್ರ ನೀರಿದ್ದದ್ದು. ಇನ್ನೊಂದು ರೈನ್ಬೋ ಅಲ್ಲ, ರೈನ್ಬೋ ಅಲ್ಲ, ರೈನ್ಬೋ ಲೇಔಟ್, ಅಲ್ಲಿ ಕೂಡ ನೀರಿತ್ತು. ಅಲ್ಲಿ ಬೋಟ್ ಹೋಗ ಅಂತ ನೀರಿರಲಿಲ್ಲ, ನಡ್ಕೊಂಡು ಹೋಗ ಅಂತ ನೀರಿತ್ತು. ಅಂಗಡಿಗಳೆಲ್ಲ ಇದ್ದವು, ಅಂಗಡಿ ಮುಗ್ಗಟ್ಟುಗಳ ಮುಂದೆ ಎಲ್ಲ ನೀರು ನಿಂತಿತ್ತು, ಒಳಗಡೆ ನೀರು ನಿಂತಿತ್ತು. ಇನ್ನೊಂದು ಅಪಾರ್ಟ್ಮೆಂಟ್ಗೆ ಹೋದವಲ್ಲ, ಎಲ್ಲ ಇವು ಸ್ಕೂಟರ್ಗಳೆಲ್ಲ ಕೊಚ್ಚೋಗ್ಬಿಟ್ಟು, ಹಾಂ ಅಲ್ಲಿ ಹೋದ. ಅಲ್ಲಿ ಹೋದ್ರೆ ಪಾಪ ಅಲ್ಲಿರ್ತಕ್ಕಂಥ ರೆಸಿಡೆಂಟ್ಸ್ ಎಲ್ಲ, ನಾವೆಲ್ಲ ಮನೆ ಬಿಟ್ಬಿಟ್ಟಿದ್ದೀವಿ, ಇಲ್ಲಿದ್ದವರೆಲ್ಲ ಹೋಟ್ಲಿಗೆ ಹೋಗಿ ಸೇರ್ಕೊಬಿಟ್ಟಿದ್ರು, ಮನೆ ಬಿಗಳ ಬಿಟ್ಟೆಲ್ಲ ಬಿಟ್ಬಿಟ್ಟು ಹೋಟ್ಲಿಗೆ ಹೋಗಿ ಬಡಗೇರಿನಲ್ಲಿ ಅಲ್ಲಿ ಹೋಗಿದ್ದು. ಅಲ್ಲಿ ಎಲ್ಲ ನಮಗೆ ಭಾಳ ಸ್ಕೂಟರ್ಗಳೆಲ್ಲ ಹೋಗ್ಬಿಟ್ಟಿದ್ದಾವೆ, ಬೇರೆ ವೆಹಿಕಲ್ಗಳೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದ್ದಾವೆ, ಪಾತ್ರೆ ಪಗಡೆಗಳೆಲ್ಲ ಇದಾಗ್ಬಿಟ್ಟಿದ್ದಾವೆ, ದವಸ ಧಾನ್ಯಗಳೆಲ್ಲ ಕೊಚ್ಚೋಗ್ಬಿಟ್ಟಿದ್ದಾವೆ, ನಾವು ಉಳ್ಕೊಳ್ಳೋಕ್ಕಾಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ನಮಗೆ ಪರಿಹಾರ ಕೊಡಿಸ್ಕೊಡಿ, ಸ್ಕೂಟರ್ಗಳೆಲ್ಲ ಲಾಸ್ ಡ್ಯಾಮೇಜ್ ಆಗಿಬಿಟ್ಟಿದೆ, ಕಾರ್ಗಳೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದ್ದಾವೆ, ಸೈಕಲ್ಗಳೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದ್ದಾವೆ, ಬೇರೆವೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದ್ದಾವೆ, ಬೇರೆ ಪದಾರ್ಥಗಳೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದ್ದಾವೆ. ನಾನು ಮಾತಾಡ್ತೀನಪ್ಪ ಸರ್ಕಾರದ ಜೊತೆ ಮಾತಾಡ್ತೀನಿ, ಏನೇ ಪ್ರವಾಹದ ಬಗ್ಗೆ ಚರ್ಚೆ ಮಾಡುವಾಗ ನಾನು ಹೇಳ್ತೀನಿ ಸರ್ಕಾರಕ್ಕೆ, ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಒತ್ತಾಯ ಮಾಡೋಣ ಅಂತ ಹೇಳಿದೆ ನಾನು. ಸೊ ಅವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾಲ್ಕನೇ ತಾರೀಕು ಮಳೆ, ಈಗ ನಮ್ಮ ನಿಮ್ಮ ಡಿಪಾರ್ಟ್ಮೆಂಟ್ನವರೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನವರು ಒಂದು ನೋಟ್ ಕೊಟ್ಟಿದ್ದಾರೆ ನನಗೆ, ನಿಮ್ಮ ಸರ್ಕಾರ ನಿಮ್ಮ ಇಲಾಖೆಯವರೇ ನೋಟ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾಲ್ಕು ಸಾರಿ ಪ್ರವಾಹ ಬಂದಿದೆ ಅಂತ. ಒಂದ್ಸಾರಿ ಜುಲೈ 18 ಹತ್ರ ಬಂದಿದೆ, ಆಗಸ್ಟ್ನಲ್ಲಿ ಎರಡು ಸಾರಿ ಬಂದಿದೆ, ಸೆಪ್ಟೆಂಬರ್ನಲ್ಲಿ ಒಂದ್ಸಾರಿ ಬಂದಿದೆ. ಸೆಪ್ಟೆಂಬರ್ 4, 5, 6, 7 ಭಾರಿ ಮಳೆ ಆಗಿದೆ. ಇಡೀ ರಾಜ್ಯದಲ್ಲಾಗಿದೆ, ಬೆಂಗಳೂರು ನಗರದಲ್ಲಾಗಿದೆ. ನಾನು ಹೇಳಿದ್ನಲ್ಲ, ಬರೀ ಒಂದೇ ಒಂದು ನಮ್ಮ ಬಾದಾಮಿ ಒಂದೇ ಒಂದು ಕ್ಷೇತ್ರದಲ್ಲಿ, ಬಾದಾಮಿ ತಾಲೂಕಿನಲ್ಲಿ 92.02 mm ಮಳೆ. ಗುಳೇದಗುಡ್ಡ ತಾಲೂಕಿನಲ್ಲಿ, ನನ್ನ ಕ್ಷೇತ್ರದಲ್ಲೇ ಗುಳೇದಗುಡ್ಡ ತಾಲೂಕಿನಲ್ಲಿ 100.2 mm ಮಳೆ. ಯಾವ ಕಾಲದಲ್ಲೂ ಕೂಡ ಗುಳೇದಗುಡ್ಡದಲ್ಲಿ ಬಾದಾಮಿನಲ್ಲಿ ಅಷ್ಟು ಮಳೆ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹ್ಮ್,
ಸಾಮಾನ್ಯವಾಗಿ ಬರಗಾಲ ಇದ್ದಂಥ ಪ್ರದೇಶಗಳು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಈ ಜಿಲ್ಲೆಗಳಲ್ಲೆಲ್ಲ ಚಿತ್ರದುರ್ಗ, ಈ ಜಿಲ್ಲೆಗಳಲ್ಲೆಲ್ಲ ಪ್ರವಾಹ ಬಂದ್ಬಿಟ್ಟಿದೆ ಈ ಸಾರಿ. ರಾಯಚೂರಿನಲ್ಲೂ ಕೂಡ ಈಗ ಸ್ವಲ್ಪ ಕಡಿಮೆ ಆಗಿದೆ ಮಳೆ. ರಾಯಚೂರಿನಲ್ಲೂ ಆಗಸ್ಟ್ನಲ್ಲಿ ಭಾರಿ ಮಳೆ ಬಂದ್ಬಿಡ್ತು. ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಬಳ್ಳಾರಿಯಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ನಿನ್ನೆ ಮೊನ್ನೆ ಎಲ್ಲ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿನಲ್ಲಿ ಮಳೆ ಜಾಸ್ತಿ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಜಾಸ್ತಿ ಆಗಿದೆ. ನಿನ್ನೆನೂ ಮಳೆ ಆಗಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತಂದರೆ, ಹವಾಮಾನ ಬದಲಾವಣೆ ಕಾರಣ ಕೂಡ ಭಾಳ ಪ್ರಮುಖವಾದದ್ದು. ಈ ಹವಾಮಾನ ಬದಲಾವಣೆ ಆಗ್ತದೆ, ಇದರಿಂದ ಮಳೆ ಹೆಚ್ಚಾಗ್ತದೆ ಅಂತಕ್ಕಂಥ ಮುನ್ಸೂಚನೆಯನ್ನು, ಎಚ್ಚರಿಕೆಯನ್ನು ಪ್ರಿಡಿಕ್ಟ್ ಮಾಡಿ ಇವರು ಕೊಟ್ಟಿದ್ದರು, ಹವಾಮಾನ ತಜ್ಞರು. ಸರ್ಕಾರ ಅದಕ್ಕೋಸ್ಕರವಾಗಿ ಮುಂಜಾಗ್ರತಾ ಕ್ರಮಗಳನ್ನು ತಗಬೇಕಾಗಿತ್ತು. ಇವರು ಮೆಮೊರಾಂಡಮ್ ಕೊಟ್ಟಿರೋದು ಜೂನ್ ಆಗಸ್ಟ್ 20ರವರೆಗೆ ಮಾತ್ರ. ಆಗಸ್ಟ್ 20ರವರೆಗೆ ಸೆಂಟ್ರಲ್ ಟೀಮ್ನವರಿಗೆ ಮೆಮೊರಾಂಡಮ್ ಕೊಟ್ಟಿರ್ತಕ್ಕಂಥದ್ದು. ಏನೇನು ಹಾನಿಯಾಗಿತ್ತು ಆಗಸ್ಟ್ 20ರವರೆಗೆ, 20ರ ನಂತರ ಆಗಿರ್ತಕ್ಕಂಥ ಹಾನಿ, ಕೊನೆಯಲ್ಲಿ ಆಗಸ್ಟ್ ಕೊನೆಯಲ್ಲಿ ಬಿದ್ದಿರತಕ್ಕಂಥ ಮಳೆ, ಮತ್ತೆ 10ನೇ ತಾರೀಕಿನವರೆಗೆ ಬಿದ್ದಿರತಕ್ಕಂಥ ಮಳೆ, ಈಗ ಇಲ್ಲಿ 20ರವರೆಗೆ ಬಿದ್ದಿರತಕ್ಕಂಥ ಮಳೆ, ಇದ್ರ ಬಗ್ಗೆ ನೀವು ಮುಂದೆ ಕೊಡ್ತೀವಿ ಅಂತ ಹೇಳಿದ್ದೀರಿ, ಕೊಟ್ಟಿಲ್ಲ ಕೊಟ್ಟಿಲ್ಲ. ಪ್ರತಿ ಮಳೆ ಆದಾಗ ಕೂಡ ಮಳೆ ನಿಂತ ಮೇಲೆ, ಮಳೆ ನಿಂತ ಮೇಲೆ ಒಂದು ಸೆಂಟ್ರಲ್ ಗವರ್ಮೆಂಟ್ ಕೊಡಿ ಸಂತೋಷ ದಿನ ಕೊಡಕ್ಕಾಗಲ್ಲ. ಅಷ್ಟೇ ಪೂರ್ತಿ ಮಳೆ ನಿಂತ ಮೇಲೆ ಏನು ಸರ್ವೆ ಮಾಡಿ ಎಸ್ಟಿಮೇಟ್ ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ಸೈಂಟಿಫಿಕ್ ಫಿಗರ್ಸ್ ಅನ್ನ ಕೊಡಬೇಕು. ಯಾಕಂದ್ರೆ ಅವ್ರ ತಂಡ ಬರ್ತಾರೆ, ನಾವು ಇಮಿಡಿಯೇಟ್ ಆಗಿ ಈಗ ಮೊನ್ನೆ ಕೊಟ್ಟಾಗ ಇಮಿಡಿಯೇಟ್ ತಂಡ ಬಂದಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಹಾಗೆ ಕೊಟ್ಟಮೇಲೆ ತಂಡ ಬಂದ್ಲೇಬೇಕು. ಡ್ಯೂಟಿ ಸರ್, ಅದು ಕೊಡ್ಲೇಬೇಕು. ಕೊಟ್ಟೆ ಕೊಡ್ ಕೇಂದ್ರ ಸರ್ಕಾರಕ್ಕೆ ಕೊಡ್ಲೇಬೇಕು. ಮೈ ಪಾಯಿಂಟ್ ಈಸ್ ನಾಟ್ ದಟ್ ನೀವು ಕೊಟ್ಟೆ ಕೊಡ್ತೀರಿ, ಕೊಡ್ಬೇಕು. ಅದಲ್ಲ, ಈ ಮಳೆ ಶುರುವಾಗಿ ಪ್ರೀ ಮಾನ್ಸೂನ್ ಇಂದಲೇ ಶುರುವಾಗಿತ್ತು. ಈ ಸಾರಿ ಪ್ರೀ ಮಾನ್ಸೂನ್ ಇತ್ತಲ್ಲ, ಮುಂಗಾರಿಗಿಂತ ಮುಂಚಿತವಾಗಿ ಶುರುವಾಗಿತ್ತು. ಜೂನ್ ತಿಂಗಳಲ್ಲಿ ಮಾತ್ರ ಸ್ವಲ್ಪ ದಿನ ಮಳೆ ಬೀಳಲಿಲ್ಲ, ಬಿತ್ತನೆ ಎಲ್ಲ ಮಾಡೋಕ್ಕಾಗದೆ ಹೋಯ್ತು. ಆಮೇಲೆ ಮತ್ತೆ ಮಳೆ ಬಂತು. ಜುಲೈನಲ್ಲಿ ಮಳೆ ಬಂದಿದೆ, ಆಗಸ್ಟ್ನಲ್ಲಿ ಮಳೆ ಬಂದಿದೆ, ಸೆಪ್ಟೆಂಬರ್ನಲ್ಲಿ ಮಳೆ ಬಂದಿದೆ. ಹೌದು, ಬೇಸಿಗೆ ಬಂದಿಲ್ಲ.